ಸ್ಯಾಂಡಲ್ವುಡ್ ನ ಹಾಸ್ಯ ಯಾರಿಗೂ ಗೊತ್ತಿರಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರೋಂಥದ್ದು ಚಿಕ್ಕಣ್ಣ ಅವರು. ಹೆಸರು ಹೇಳಿದ ತಕ್ಷಣ ಗೊತ್ತಾಗುತ್ತೆ ಪ್ರತಿಯೊಬ್ಬರಿಗೂ. ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ ಕಾಣೆಯುವುದರ ಬಗ್ಗೆ ಪ್ರಕಟಣೆ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂಥದ್ದು ಇವರು. ಸೊ ಅದ್ರ ಬಗ್ಗೆ ಹೆಚ್ಚಿನಾಗಿ ಮಾತಾಡಿಸ್ತಾ ಹೋಗ್ತೀನಿ. ಚಿಕ್ಕಣ್ಣ ಅವರೇ, ಸದ್ಯಕ್ಕೆ ಫುಲ್ ಬಿಸಿ ಆಗಿಬಿಟ್ಟಿದ್ರೆ ಹೇಗೆ? ಇಲ್ಲ, ಆರಾಮಾಗೇ ಇದ್ದೀನಿ, ಬಿಸಿ ಏನಿಲ್ಲ. ಈ ಒಂದು ಸಿನಿಮಾಗೋಸ್ಕರ ನೀವು ವರ್ಕೌಟ್ ಮಾಡಿದ್ರೆ ಹೇಗೆ? ಆಕ್ಟರ್ಸ್ ಅಂದಮೇಲೆ ವರ್ಕೌಟ್ ಮಾಡುವಂಥದ್ದು ಸಹಜ, ಬಾಡಿ ಫಿಟ್ ಮಾಡ್ಕೊಳೋಂಥದ್ದು. ನೀವು ಏನಾದರೂ ಮಾಡ್ತೀರಾ? ಇಲ್ಲ, ಈ ಸಿನಿಮಾಗಲ್ಲ, ಇದು 2 ವರ್ಷ ಹಿಂದೆನೇ ಮಾಡಿರೋದು, ಇದಕ್ಕೇನು ಮಾಡಿರಲಿಲ್ಲ. ನಿಮ್ಮ ಒಂದು ಪಾತ್ರ ಪ್ರತಿಯೊಬ್ಬರಿಗೂ ನೋಡಿದ್ರೆ ಬೇರೆ ಏನೋ ಉಲ್ಲಾಸ ಕೊಡುತ್ತೆ. ಅಂದರೆ ನೋಡ್ತಾ ಇದ್ರೆ ಚಿಕ್ಕಣ್ಣ ಅಂದಿದ ತಕ್ಷಣ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆ ಎಕ್ಸ್ಪೆಕ್ಟೇಷನ್ ತಕ್ಕಂಥ ಜಸ್ಟಿಸ್ ಇರುತ್ತೆ. ನೀವೇನು ಹೇಳ್ತೀರಾ? ಅಲ್ಲ, ನನ್ನ ಪಾತ್ರ ನನಗೆ ತುಂಬ ಇಷ್ಟ ಆಗಿದೆ. ಸೊ ಇಷ್ಟ ಆದರೆ ಅಲ್ವಾ ಮಾಡೋದನ್ನು ಕೂಡ. ಈಗ ರಿಲೀಸ್ ಆಗಿದೆ, ನೀವುಗಳು ನೋಡಬೇಕು ಮತ್ತು ಜನ ನೋಡಬೇಕು. ನೋಡಿ ಅವ್ರಿಗೆ ಇಷ್ಟ ಆದರೆ ಇಷ್ಟ ಆದಂಗೆ. ಬಟ್ ಸಿನಿಮಾ ತುಂಬ ಚೆನ್ನಾಗಿದೆ, ಒಂದೊಳ್ಳೆ ಮೆಸೇಜ್ ಇರೋಂಥದ್ದು, ಮತ್ತು ಕಮರ್ಷಿಯಲ್ ಆಸ್ಪೆಕ್ಟಲ್ಲೂ ಎಲ್ಲದ ರೀತಿಯೂ ಇದೆ. ಸಾಂಗ್ಗಳು ಚೆನ್ನಾಗಿದೆ, ಫೈಟ್ ಇದೆ, ಕಾಮಿಡಿ ಇದೆ, ಮತ್ತು ಅಲ್ಲಲ್ಲಲ್ಲಿ ಅದ್ಭುತವಾದ ಎಮೋಷ್ನಲ್ ಸೀನ್ಗಳಿದ್ದಾವೆ. ಬನ್ನಿ ಎಲ್ಲರೂ ಈ ಸಿನಿಮಾನ ನೋಡಿ, ಹರಿಸಿ, ಆಶೀರ್ವಾದಿಸಿ. ಥ್ಯಾಂಕ್ ಯು. ಅಲ್ಲ ಸರ್, ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಏನು? ಮುಂದಿಂದು ಈಗ ಮಾರ್ಟಿನ್ ಒಂದು ನಡೀತಾ ಇದೆ, ಮತ್ತು ಶರಣ್ ಸರ್ದೊಂದು ನಡೀತಾ ಇದೆ, ಅದಿನ್ನೂ ಹೆಸರಿಟ್ಟಿಲ್ಲ. ನಂದೊಂದು ಶುರುವಾಗಬೇಕು, ಸದ್ಯದಲ್ಲೇ ಶುರುವಾಗುತ್ತೆ. ಮಾರ್ಟಿನ್ ಬಗ್ಗೆ ನಮಗೆ ರವಿ ಮಾಸ್ಟರ್ ಅವರು ಹೇಳಿದ್ರು, ಸಖತ್ ಸ್ಟಂಟ್ಸ್ ಎಲ್ಲ ಮಾಡಿಸಿದ್ದೀವಿ, ಅದಕ್ಕೋಸ್ಕರನೇ ಕೋಟಿ ಖರ್ಚು ಮಾಡಿದ್ದೀವಿ ಅನ್ನೋವಂಥದ್ದು ಹೇಳಿದ್ರು. ಹೇಗೆ ಅದರಲ್ಲಿ ನಿಮ್ಮ ಪಾತ್ರ ಹೇಗೆ? ಈಗ ಕಾಣಿಯಾದವ್ರ ಬಗ್ಗೆ ಪ್ರಕಟಣೆ, ಅದಷ್ಟೇ ಮಾತಾಡೋಣ. ದಯವಿಟ್ಟು ಈ ಸಿನಿಮಾದು, ಈ ಸಿನಿಮಾ ಆದಮೇಲೆ ಅದಕ್ಕೆ ಸಿಗ್ತೀವಲ್ಲ, ಅವಾಗ ಅದು ಮಾತಾಡೋಣ. ಓಕೆ, ಥ್ಯಾಂಕ್ ಯು. ಸೊ ಹೆಚ್ಚಿನದಾಗಿ ಮಾರ್ಟಿನ್ ಬಗ್ಗೆ ಯಾರೂ ರಿವೀಲ್ ಮಾಡ್ತಿಲ್ಲ. ಸದ್ಯಕ್ಕೆ ಕಾಣೆಯಾಗದವರ ಬಗ್ಗೆ ಪ್ರಕಟಣೆ ಸಿನಿಮಾದಲ್ಲಿ ಚಿಕ್ಕಣ್ಣ ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಪ್ರತಿಯೊಬ್ಬರು ಬಂದು ಈ ಒಂದು ಸಿನಿಮಾ ನೋಡಬೇಕು ಅನ್ನೋವಂಥದ್ದು ಪ್ರತಿಯೊಬ್ಬರ ಆಶಯ ಕೂಡ. ಕ್ಯಾಮ್ರಾಮ್ಯಾನ್ ರವಿ ಜೊತೆ ಕೀರ್ತಿ ಪಾಟೀಲ್, ಪವರ್ ಟಿವಿ, ಬೆಂಗಳೂರು.